ಹಾಯ್ ಎವ್ರಿವನ್, ಬುರ್ಜ್ ಖಲೀಫಾ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಜ ಅಲ್ವಾ? ಇದು ಎಲ್ಲ ವಿಷಯದಲ್ಲೂ ಸೂಪರ್ಲೇಟಿವ್ ಆಗಿದ್ರು. ಬುರ್ಜ್ ಖಲೀಫಾದ ಯೂನಿಕ್ ಡಿಸೈನ್ ಟ್ರೂಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಅಲ್ಟಿಮೇಟ್ಲಿ ವರ್ಲ್ಡ್ಸ್ ಟಾಲೆಸ್ಟ್ ಟವರ್ ಅನ್ನು ಡಿಸೈನ್ ಮಾಡುವ ಹಾನರ್ ಅನ್ನು ಗ್ಲೋಬಲ್ ಲೀಡರ್ ಇನ್ ಕ್ರಿಯೇಟಿಂಗ್ ಅಲ್ಟ್ರಾ ಟಾಲ್ ಸ್ಟ್ರಕ್ಚರ್ಸ್ ದ ಚಿಕಾಗೋ ಆಫೀಸ್ ಆಫ್ ಸ್ಕಿಡ್ಮೋರ್, ಓವಿಂಗ್ಸ್ ಮತ್ತು ಮೆರಿಲ್ ಇವರುಗಳ ಜೊತೆಗೆ ಕನ್ಸಲ್ಟಿಂಗ್ ಡಿಸೈನ್ ಪಾರ್ಟ್ನರ್ಗಳಾದ ಏಡ್ರಿಯನ್ ಸ್ಮಿತ್ ಇವರುಗಳಿಗೆ ನೀಡಲಾಗಿತ್ತು. ಈ ಸೆಲೆಕ್ಟೆಡ್ ಡಿಸೈನ್ಸ್ ಅನ್ನು ಎಕ್ಸ್ಟೆನ್ಸಿವ್ ಪಿಯರ್ ರಿವ್ಯೂಗೋಸ್ಕರ ಒಂದು ಪ್ರೋಗ್ರಾಮ್ಗೆ ಒಳಪಡಿಸಲಾಯಿತು. ಯಾಕಂದರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತ ಅನಿಸೋದು ಸೇಫ್ಟಿ ಮತ್ತು ಎಫೆಕ್ಟಿವ್ನೆಸ್ ಆಫ್ ದ ಸ್ಟ್ರಕ್ಚರಲ್ ಸಿಸ್ಟಮ್ಸ್, ಇದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ. ನಂತರ ನಮಗೆಲ್ಲ ಒಂದು ಕುತೂಹಲ ಇದೆ, ಹಾಗಾದರೆ ಇಷ್ಟೆಲ್ಲ ಟಾಲೆಸ್ಟ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಕ್ಕೆ ಏನು ಎಲ್ಲ ಏನು ಕಾರಣ ಅಂತ. ಬುರ್ಜ್ ಖಲೀಫಾದ ಆರ್ಕಿಟೆಕ್ಚರ್ನ ನಾವು ನೋಡೋದಾದರೆ ಇವಾಗ ದ ಕಾನ್ಸೆಪ್ಟ್ ಈಸ್ ಇನ್ಸ್ಪೈರ್ಡ್ ಫ್ರಮ್ ಅ ಫ್ಲವರ್ ಹೈಮನೋಕಾಲಿಸ್. ನೀವಿದನ್ನು ಇಲ್ಲಿ ನೋಡ್ಬೋದು ವೀಡಿಯೋದಲ್ಲಿ. ಹೈಮನೋಕಾಲಿಸ್ ಒಂದು ಅಮೆರಿಲಿಡಿಸಿಯ, ಇದೊಂದು ಬೊಟ್ಯಾನಿಕಲ್ ಫ್ಯಾಮಿಲಿಯ ಬ್ಯೂಟಿಫುಲ್ ಫ್ಲವರ್ ಆಗಿದೆ. ಮತ್ತು ಈ ಹೂವು ಮೆಕ್ಸಿಕೋ ಮತ್ತು ಟೆಕ್ಸಾಸ್ನಂತಹ ಸದರ್ನ್ ಯು ಎಸ್ ಸ್ಟೇಟ್ಗಳಲ್ಲಿ ಮೋಸ್ಟ್ಲಿ ಕಂಡುಬರುತ್ತೆ. ಈ ಹೂವು ಥಿನ್ ವೈಟ್ ಪೆಟಲ್ಸ್ನ ಹೊಂದಿದ್ದು ಸೆಂಟ್ರಲ್ ಕೋರ್ನಿಂದ ಔಟ್ವರ್ಡ್ ಸ್ಟೆಪರಿಂಗ್ ಆಗಿದೆ. ಬುರ್ಜ್ ಖಲೀಫಾದ ಈ ಹೂವಿನ ಸಿಮೆಟ್ರೀಸ್ನ ಆಧರಿಸಿದೆ ಅಂತಲೇ ಹೇಳ್ಬೋದು. ಹಾಗೂ ಟ್ರಿಪಲ್ ಲೋಪ್ಡ್ ಬೇಸ್ ಆಫ್ ದ ಬಿಲ್ಡಿಂಗ್ ಈ ಹೂವಿನ ಮೇಲೆ ಆಧಾರಿತವಾಗಿದೆ. ನೀವು ಬೇಕಿದ್ರೆ ಟಾಪ್ ವ್ಯೂನ ನೋಡಿದರೆ ಕ್ಲಿಯರ್ಲಿ ಟ್ರೈ ಲೋಬ್ಡ್ ಸ್ಟ್ರಕ್ಚರ್ ಅಲ್ಲಿ ಮೇಲಿಂದನೇ ಕಾಣಿಸುತ್ತೆ. ಹಾಗಂದರೆ ಈ ಟವರ್ 3 ಎಲಿಮೆಂಟ್ಸ್ನಿಂದ ಕೂಡಿದೆ ಅಂತ ಗೊತ್ತಾಯಿತು. ಅದು ಹೆಂಗೆ ಅಂದರೆ ನಾನು ಇವಾಗ ತಾನೇ ಹೇಳಿದೆ, ಟ್ರೈ ಲೋಬ್ಡ್ ಸ್ಟ್ರಕ್ಚರ್ ಇದು ಅಂತ. ಹಾಗೂ ಸೆಂಟ್ರಲ್ ಕೋರ್ ಸುತ್ತಲೂ ಅರೇಂಜ್ ಆಗಿದೆ. ಮೊದಲೇದು ಮಾಡ್ಯುಲರು, ನೆಕ್ಸ್ಟ್ ವೈ ಶೇಪ್ಡ್ ಸ್ಟ್ರಕ್ಚರ್, ಇದ್ರ ಜೊತೆಗೆ ಸೆಟ್ ಬ್ಯಾಕ್ಸ್ ಅಲಾಂಗ್ ಈಚ್ ಆಫ್ ಇಟ್ಸ್ 3 ವಿಂಗ್ಸ್. ಈ ಎಲ್ಲ ಎಲಿಮೆಂಟ್ಸ್ಗಳಿಂದ ಈ ಸ್ಟ್ರಕ್ಚರ್ಗೆ ಸ್ಟೇಬಲ್ ಕನ್ಫಿಗರೇಷನ್ ಒದಗಿಸ್ತಾ ಬಂದಿದೆ ಮತ್ತು ವಸತಿಗಾಗಿ ಗುಡ್ ಫ್ಲೋರ್ ಪ್ಲೇಟ್ಸ್ ಒದಗಿಸ್ತಾ ಇದೆ. ವೈ ಶೇಪ್ಡ್ ಫ್ಲೋರ್ ಪ್ಲಾನ್ನಿಂದ ಅರೇಬಿಯನ್ ಗಲ್ಫ್ನ ವ್ಯೂ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಟವರ್ ಮತ್ತು ಅದರ ಆಕ್ಯುಪೆಂಟ್ಸ್ ಮೇಲೆ ಗಾಳಿ ಬೀರುವಂತಹ ಎಫೆಕ್ಟ್ಸ್ನ ಪರೀಕ್ಷಿಸೋದಕ್ಕೆ ಬುರ್ಜ್ ಖಲೀಫಾದಲ್ಲಿ 40 ಅಂದರೆ 40 ಹೆಚ್ಚು ವಿಂಡ್ ಟನಲ್ ಟೆಸ್ಟ್ಗಳನ್ನು ನಡೆಸಲಾಯಿತು. ಇವುಗಳು ದುಬೈನ ವಿಂಡ್ ಕ್ಲೈಮೇಟನ್ನು ವೆರಿಫೈ ಮಾಡೋದಕ್ಕೆ ಇನಿಷಿಯಲ್ ಟೆಸ್ಟ್ನಿಂದ ಹಿಡಿದು ಲಾರ್ಜ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಮಾಡೆಲ್ಸ್ವರೆಗೂ ಹೀಗೆ ಎಲ್ಲ ಸಮಯದಲ್ಲೂ ಸೇಫ್ಟಿಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಪರೀಕ್ಷೆ ಮಾಡಲಾಯಿತು. ಹಾಗಾದರೆ ಈ ಬುರ್ಜ್ ಖಲೀಫಾದ ಫ್ಲೋರ್ ಪ್ಲಾನಿಂಗ್ ಏನಿದೆ ಅಂತ ನೋಡೋದಾದರೆ, ಕಾನ್ಕೋರ್ಸ್ ಅಂದರೆ ಲೋವರ್ ಲೆವೆಲಿಂದ ಹಿಡಿದು 8th ಲೆವೆಲ್ ಮತ್ತು ಲೆವೆಲ್ 38 ಮತ್ತು 39ವರೆಗೂ ಅರ್ಮನಿ ಹೋಟೆಲ್ ದುಬೈ ಇರುತ್ತೆ. ಲೆವೆಲ್ 9 ಮತ್ತು 16ಗೆ ಪ್ರತ್ಯೇಕವಾದ ಲಕ್ಸುರಿಯಸ್ 1 ಮತ್ತು 2 ಬೆಡ್ರೂಮ್ ಅರ್ಮನಿಗಳ ರೆಸಿಡೆನ್ಸಿಗಳಿವೆ. ಫ್ಲೋರ್ 45ರಿಂದ 108ರವರೆಗೆ ಪ್ರೈವೇಟ್ ಅಲ್ಟ್ರಾ ಲಕ್ಸುರಿ ರೆಸಿಡೆನ್ಸ್ಗಳಿದ್ದು ಮೋಸ್ಟ್ ಆಫ್ ದ ರಿಮೇನಿಂಗ್ ಫ್ಲೋರ್ಗಳನ್ನು ಕಾರ್ಪೊರೇಟ್ ಸೂಟ್ಸ್ಗೆ ಅಂತ ಆಕ್ಯುಪೈ ಮಾಡಿದ್ದಾರೆ. ಮನೆ ಮಾಲೀಕರ ಅನುಕೂಲಕ್ಕೋಸ್ಕರ ಅಂತಲೇ ಟವರನ್ನು ಲೆವೆಲ್ಸ್ 43, 76 ಮತ್ತು 123ಯಲ್ಲಿ ಸ್ಕೈ ಲಾಬಿಗಳೊಂದಿಗೆ ಸೆಕ್ಟರ್ಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಮತ್ತು ಇವು ಫಿಟ್ನೆಸ್ ಫೆಸಿಲಿಟಿ ಅಂದರೆ ಜಾಕ್ಸೂಸ್ ಈ ರೀತಿಯ ಫೀಚರ್ಸ್ಗಳೆಲ್ಲನ್ನು ಹೊಂದಿದ್ದು ಲೆವೆಲ್ 43 ಮತ್ತು 76ನಲ್ಲಿ ಮೊದಲೇ ಹೇಳಿದ ಹಾಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ಇವೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ರಿಕ್ರಿಯೇಷನ್ಗಳು ರೂಮ್ ಕೂಡ ಇವೆ. ಇವನ್ನು ಗ್ಯಾದರಿಂಗ್ಸ್ ಮತ್ತು ಲೈಫ್ ಸ್ಟೈಲ್ ಇವೆಂಟ್ಸ್ಗಳಿಗೆ ಅಂತ ಬಳಸ್ಕೊಳ್ಬಹುದು. ಇದನ್ನು ಹೊರತು ರೆಸಿಡೆನ್ಸ್ಗೆ ರೆಸಿಡೆನ್ಸಿ ಲೈಬ್ರರಿ ಮತ್ತು ಲಫಯಟ್ಟೆ ಗೌರ್ಮೆಂಟ್ ಕನ್ವೀನಿಯನ್ಸ್ ಸ್ಟೋರ್ ಅಂತಲೇ ಹೇಳ್ಬೋದು. ಮತ್ತು ಮೀಟಿಂಗ್ ಪ್ಲೇಸಸ್ಗಳಿವೆ, ಅದ್ರ ಜೊತೆಗೆ ವಾಲೆಟ್ ಪಾರ್ಕಿಂಗ್, ಈ ಎಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ಇಲ್ಲಿ ಒದಗಿಸಿದೆ. ಮತ್ತು ಇದರ ಇಂಟೀರಿಯರ್ ಬಗ್ಗೆ ನಾವು ತಿಳ್ಕೊಬೇಕು ಇವಾಗ. ಅದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ಜಾಸ್ತಿ ಗ್ಲಾಸ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್, ಅದ್ರ ಜೊತೆಗೆ ಪಾಲಿಶ್ಡ್ ಡಾರ್ಕ್ ಸ್ಟೋನ್ಸ್, ಇದೆಲ್ಲದ್ರ ಜೊತೆಗೆ ಸಿಲ್ವರ್ ಟ್ರಾವರ್ಟೈನ್ ಫ್ಲೋರಿಂಗ್ ಕೂಡ ಒಳಗೊಂಡಿದೆ. ಮತ್ತು ವೆನಿಷಿನ್ ಗಾರೆ ಗೋಡೆಗಳು, ಹ್ಯಾಂಡ್ಮೇಡ್ ರಗ್ ಮತ್ತು ಸ್ಟೋನ್ ಫ್ಲೋರಿಂಗ್ ಬಿಲ್ಡಿಂಗ್ನ ಸ್ಟೇಟಸ್ ಆಸ್ ಅ ಗ್ಲೋಬಲ್ ಐಕಾನ್ ಮತ್ತು ರೆಸಿಡೆನ್ಸ್ನ ಗಮನದಲ್ಲಿಟ್ಕೊಂಡು ಈ ಎಲ್ಲ ಇಂಟೀರಿಯರ್ಗಳನ್ನು ಲೋಕಲ್ ಕಲ್ಚರ್ನಿಂದನೇ ಸಿದ್ಧಪಡಿಸಲಾಗಿದೆ. ಇದರ ಆರ್ಟ್ ವರ್ಕ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಪ್ರಮುಖವಾಗಿ ಮಿಡಲ್ ಈಸ್ಟರ್ನ್ ಮತ್ತು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳಿಂದ 1000ಕ್ಕೂ ಹೆಚ್ಚು ಕಲಾಕೃತಿಗಳಿಂದ ಅಲಂಕೃತವಾಗಿದೆ ಅಂತಲೇ ಹೇಳ್ಬೋದು. ಗ್ಲೋಬಲ್ ಹಾರ್ಮನಿ ಅಂದರೆ ಜಾಗತಿಕ ಸೌಹಾರ್ದತೆಗೆ ಗೌರವ ಸಲ್ಲಿಸೋದಕ್ಕೆ ಅಂತಲೇ MRನಿಂದ ಕೆಲವು ಕಲಾಕೃತಿಗಳನ್ನು ಇಲ್ಲಿ ಬಳಸಲಾಗಿದೆ. ಬುರ್ಜ್ ಖಲೀಫಾ ಒಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ನ ಸಂಕೇತವಾಗಿ, ಅಂದರೆ ಆ ರೀತಿಯ ಸಂಕೇತವಾಗಿ ಇಟ್ಕೊಂಡು ಅಲ್ಲಿನ ಕಲ್ಚರ್ಸ್ ಮತ್ತು ಕಮ್ಯುನಿಟೀಸ್ ಜೋಡಿಸುವಂತಹ ಸಾಧನವಾಗಿ ಈ ಎಲ್ಲ ಕಲಾಕೃತಿಗಳನ್ನು ಆಯ್ಕೆ ಮಾಡಲಾಗಿದೆ.
ಮತ್ತಿದ್ರ ಕನ್ಸ್ಟ್ರಕ್ಷನ್ ಹೇಗಿದೆ ಅಂತಂದ್ರೆ, ಬುರ್ಜ್ ಖಲೀಫಾದ ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿದ್ದು 2004 ಅಲ್ಲಿ, ಮತ್ತೆ ಅಲ್ಲಿಂದ ಕೇವಲ 1325 ಇಷ್ಟು ದಿನಗಳಲ್ಲಿನೇ ಇಡೀ ಜಗತ್ತಿನಲ್ಲೇ ಟಾಲೆಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಸ್ಟ್ರಕ್ಚರ್ ಆಗಿ ನಿಂತಿದೆ. ಹಾಗೆ ಇದು ಜಗತ್ತಿನ ಅತಿ ಎತ್ತರದ ಮ್ಯಾನ್ ಮೇಡ್ ಸ್ಟ್ರಕ್ಚರ್ ಕೂಡ ಅಂತಲೂ ಹೇಳಬಹುದು. ಕನ್ಸ್ಟ್ರಕ್ಷನ್ ಹೈಲೈಟ್ಸ್ ನೀವು ಕೇಳಲೇಬೇಕು. ಕಾಂಕ್ರೀಟ್ ಮತ್ತು ಸ್ಟೀಲ್ ಫೌಂಡೇಶನ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 45,000 ಮೀಟರ್ ಕ್ಯೂಬ್ಗಿಂತ ಹೆಚ್ಚು ಕಾಂಕ್ರೀಟ್ ಮತ್ತು 110,000 ಟನ್ಗಳಷ್ಟು ತೂಕವನ್ನು ಇಲ್ಲಿ ಬಳಸಲಾಗಿದೆ. ಇದು 164 ಫೀಟ್ಗಿಂತ ಹೆಚ್ಚು ಆಳದಲ್ಲಿ ಹೂತೋಗಿದೆ ಅಂತಲೇ ತಿಳ್ಕೊಬೋದು. ಮತ್ತು ಇದರ ಕನ್ಸ್ಟ್ರಕ್ಷನ್ 22 ಮಿಲಿಯನ್ ಮ್ಯಾನ್ ಹವರ್ಸ್ನ ತೆಗೆದುಕೊಂಡಿದೆ. ಇಷ್ಟು ಸಮಯ ತೆಗೆದುಕೊಂಡಿದೆ ಈ ದೊಡ್ಡ ಪ್ರಾಜೆಕ್ಟ್. 380 ಸ್ಕಿಲ್ಡ್ ಎಂಜಿನಿಯರ್ಸ್ಗಳನ್ನು ಹೊಂದಿದ್ದು, ಅದರ ಜೊತೆಗೆ ಆನ್ಸೈಟ್ ಟೆಕ್ನಿಷಿಯನ್ಸ್ಗಳನ್ನು ಕೂಡ ಒಳಗೊಂಡಿತ್ತು. ಇನ್ಸ್ಟಾಲೇಷನ್ನ ಇನಿಷಿಯಲ್ ಸ್ಟೇಜ್ನಲ್ಲಿ ಇಡೀ ಟೀಮ್ ದಿನಕ್ಕೆ ಸುಮಾರು 20-30 ಪೆನಲ್ಸ್ ಅಷ್ಟು ಅಚೀವ್ ಮಾಡಿದರೆ, ನಂತರದ ದಿನಗಳಲ್ಲಿ 175 ಪೆನಲ್ಸ್ ಪರ್ ಡೇ ಅಚೀವ್ ಮಾಡಿತ್ತು. 512 ಮೀಟರ್ಗಳಷ್ಟು ಎತ್ತರ ಇರೋ ಅಂತಹ ಅಲ್ಯೂಮಿನಿಯಂ ಮತ್ತು ಗ್ಲಾಸ್ ಫ್ಯಾಕೆಟ್ ಸ್ಥಾಪಿಸಿದ್ದಕ್ಕಾಗಿ ಈ ಟವರ್ ವರ್ಲ್ಡ್ ರೆಕಾರ್ಡ್ನ ಸಾಧಿಸಿದೆ. ಮತ್ತು ಬುರ್ಜ್ ಖಲೀಫಾದಲ್ಲಿ ಬಳಸಲಾದ ಅಲ್ಯೂಮಿನಿಯಂನ ಒಟ್ಟು ತೂಕ 5 A380 ವಿಮಾನಗಳಿಗೆ, ಅಂದರೆ ಏರ್ಕ್ರಾಫ್ಟ್ಗಳಿಗೆ ಸಮಾನವಾಗಿರುತ್ತೆ. ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಬುಲ್ ನೋಸ್ ರೆಕ್ಕೆಗಳ ಒಟ್ಟು ಉದ್ದವು ಪ್ಯಾರಿಸ್ನ ಐಫಿಲ್ ಟವರ್ನ ಎತ್ತರಕ್ಕಿಂತ 293 ಪಟ್ಟಷ್ಟು ಹೆಚ್ಚಾಗಿದೆ ಅಂತಲೇ ತಿಳ್ಕೊಬೋದು. ನವೆಂಬರ್ 2007ನಲ್ಲಿ ಹೈಯೆಸ್ಟ್ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಕೋರ್ ವಾಲ್ಸ್ 80 MPa ಕಾಂಕ್ರೀಟ್ ಬಳಸಿ ನೆಲಮಟ್ಟದಿಂದ ಪಂಪ್ ಮಾಡೋದ್ರಲ್ಲಿ ಇದು ಸಾಧ್ಯವಾಗಿದೆ. ಇದರ ವರ್ಟಿಕಲ್ ಹೈಟ್ 101 meters, ತೇಪೆ 101, ಇದರ 470 ಮೀಟರ್ ಕಟ್ಟಡದ ಮೇಲಿನ ಪಂಪಿಂಗ್ ರೆಕಾರ್ಡನ್ನು ಕೂಡ ಮುರಿದು ಹಾಕಿದೆ. ನಂತರ ವರ್ಲ್ಡ್ಸ್ ಸೆಕೆಂಡ್ ಟಾಲೆಸ್ಟ್ ಟವರ್ ಮತ್ತು 532 ಮೀಟರ್ಸ್ ವರ್ಟಿಕಲ್ ಪಂಪಿಂಗ್ನಲ್ಲಿ 1994ರಲ್ಲಿ ವರ್ಲ್ಡ್ ರೆಕಾರ್ಡ್ ಹೊಂದಿದ್ದ ರಿವಾ ಡೆಲ್ ಗಾಡಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ರೆಕಾರ್ಡ್ ಕೂಡ ಈ ಬುರ್ಜ್ ಖಲೀಫಾ ಮುರಿದು ಹಾಕಿದೆ. ಈ ಟಾಪಿಕ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವಿನ ರನ್ಸ್ ಲೌಡ್ ಸ್ಪೀಕರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಮಾಡಿ.